यूरिया का स्वदेशी उत्पादन 70 लाख टन बढ़ाने के लिए 6 उर्वरक संयंत्रों का उद्धार किया जा रहा है। FCIL के गोरखपुर, सिंदरी, तलचर और रामागुंडम संयंत्र, HFCL की बरौनी इकाई और BVFCL की नामरू फोर्थ। सोने पर सुहागा ये है कि देश में अब बनेगा सिर्फ नीम लेपित यूरिया, क्योंकि इससे होगा किसानों का फायदा ही फायदा। अनाज का उत्पादन 10% तक बढ़ेगा, बढ़ेगी 10-15% नाइट्रोजन क्षमता। ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಬದನೆ ನಮ್ಮ ದೇಶದ ಒಂದು ಪ್ರಮುಖ ತರಕಾರಿ ಬೆಳೆ. ಈ ಬದನೆಯಲ್ಲಿ ರೋಗ ಮತ್ತು ಕೀಟಗಳ ಬಾಧೆ ಹೆಚ್ಚಾಗಿ ಕಂಡುಬರುತ್ತದೆ. ಅದರಲ್ಲೂ ಹೂ ಬಿಡುವ ಹಂತದಲ್ಲಿ ಕಾಯಿಕೊರಕ ಕೀಟಬಾಧೆ ಅಧಿಕವಾಗುತ್ತದೆ. ಹೀಗೆ ಕಾಣಿಸಿಕೊಳ್ಳುವ ಕೀಟಗಳ ಉಪಟಳವನ್ನು ತಡೆಯಲು ಬದನೆ ಬೆಳೆಯಲ್ಲಿ ಅಂತರ ಬೆಳೆಯಾಗಿ ಚೆಂಡು ಹೂವಿನ ಗಿಡವನ್ನು ಬೆಳೆಯಬಹುದು ಮತ್ತು ಬೇವಿನ ಹಿಂಡಿಯನ್ನು ಬೆಳೆಗಳಿಗೆ ಹಾಕುವುದರಿಂದಲೂ ಕೀಟಗಳ ಬಾಧೆಯನ್ನು ನಿಯಂತ್ರಿಸಬಹುದಾಗಿದೆ. ಬದನೆ ನಮ್ಮ ದೇಶದ ಒಂದು ಪ್ರಮುಖ ತರಕಾರಿ ಬೆಳೆಯಾಗಿದೆ. ಬದನೆ ನಮ್ಮ ನಾಡಿನಲ್ಲೇ ಹುಟ್ಟಿರ್ತಕ್ಕಂಥ ಬೆಳೆ. ಅದಕ್ಕೆ ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಜಿಲ್ಲೆಯಲ್ಲಿ ಬೇರೆ ಬೇರೆ ಥರದ ಬದನೆ ತಳಿಗಳಿದ್ದಾವೆ. ಯಾಕಂತಂದರೆ ಅದರ ತವರೂರಿದು, ಅದಕ್ಕೆ ಭಾಳಷ್ಟು ತಳಿಗಳ ವೈವಿಧ್ಯತೆ ಇದೆ. ಈಗ ಈ ಬೆಳೆಯನ್ನು ಬೆಳಿತೀವಿ ನಾವು ಹೆಚ್ಚಿನ ಜಾಗದಲ್ಲಿ. ಆದರೆ ಒಂದು ಹೆಚ್ಚು ಇಳುವರಿ ಕೊಡ್ತಕ್ಕಂಥ ಸುಧಾರಿತ ತಳಿಗಳನ್ನು ಬೆಳೀತಕ್ಕಂಥದ್ದು ಭಾಳ ಮುಖ್ಯ. ಆದರೆ ಎಲ್ಲ ಒಂದು ಥರದಲ್ಲಿ ಸುಧಾರಿತ ತಳಿಗಳು ಸಿಗದೇ ಇರೋದರಿಂದ ಸಾಕಷ್ಟು ಕಡೆ ನಮ್ಮ ರೈತರೇ ಬೆಳೀತಕ್ಕಂಥ, ಇಟ್ಕೊಂಡಿರ್ತಕ್ಕಂಥ ಅಥವಾ ಅವರೇ ಒಂದು ಅಭಿವೃದ್ಧಿ ಮಾಡಿರ್ತಕ್ಕಂಥ ತಳಿಗಳು ಇರೋದರಿಂದ ಅದನ್ನು ಕೂಡ ಬೆಳಿಬೋದು. ಆದರೆ ಇಲ್ಲಿ ಒಂದು ಸಂಕರ್ಣ ತಳಿಗಳು ಇತ್ತಿತ್ತಲಾಗೆ ಹೆಚ್ಚಿಗೆ ಬೆಳೀತಾ ಇದ್ದಾರೆ. ಅದರಿಂದ ಅನುಕೂಲ ಏನಂದರೆ ಹೆಚ್ಚಿನ ಒಂದು ಇಳುವರಿ ಬರ್ತದೆ. ಸಂಕರ್ಣ ತಳಿಗಳನ್ನು ಕೂಡ ರೈತರು ಬೆಳೆದರೆ ಇಳುವರಿ ಹೆಚ್ಚಿಗೆ ಬರ್ತದೆ, ಒಂದು ಅತಿ ಲಾಭದಾಯಕವಾಗಿ ಬೆಳೆಯನ್ನು ಬೆಳಿಬೋದು. ಈ ಬದನೆಯಲ್ಲಿ ನಾವು ಬೆಳಿಬೇಕಾದ್ರೆ ಮೊದಲನೇದಾಗಿ ಕೆಲವೊಂದು ಅಂಶಗಳನ್ನು ಹೇಳೋದು, ಇಲ್ಲಿ ಕಾಯಿಕೊರಕದ ಬಾಧೆ ಜಾಸ್ತಿ ಇರೋದರಿಂದ ಎರಡು ಅಂಶಗಳು ನಾವು ಇಲ್ಲಿ ಗಮನದಲ್ಲಿಟ್ಕೋಬೇಕು. ಏನಂತಂದರೆ ಭೂಮಿ ಹದ ಮಾಡೋ ಸಮಯದಲ್ಲೇ ಹೊಲಕ್ಕೆ ಎಕರೆಗೆ 2-3 ಕ್ವಿಂಟಲ್ನಷ್ಟು ಬೇವಿನ ಹಿಂಡಿಯನ್ನು ಹಾಕ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಅಂದರೆ ಏನು, ಕೀಟದ ಒಂದು ಬಾಧೆ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗ್ತದೆ. ಅದು ಅಲ್ಲದೆ ಈ ಬದನೆ ಬೆಳಿಬೇಕಾದ್ರೆ ನಾವು ಚೆಂಡು ಹೂವಿನ ಗಿಡಗಳು ಕೂಡ ಸುತ್ತಲೂ ಬೆಳಿಬೇಕು. ಚೆಂಡು ಹೂವಿನ ಗಿಡಗಳನ್ನು ಸುತ್ತಲೂ ಅನ್ನೋದಕ್ಕಿಂತನೂ ಪ್ರತಿ 20 ಸಾಲು ಬದನೆ ಆದಮೇಲೆ ಒಂದು ಸಾಲು ಚೆಂಡು ಹೂವಿನ ಗಿಡ ಹಾಕಿದ್ರೆ ಈ ಕಾಯಿಕೊರಕದ ಬಾಧೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗ್ತದೆ. ಕಾಯಿಕೊರಕದಕ್ಕಿಂತನೂ ಕೂಡ ಈ ಬದನೆಯಲ್ಲಿ ಬರ್ತಕ್ಕಂಥ ನೆಮೆಟೋಡ್ ಅಂತ ಹೇಳ್ತೀವಿ, ಅಂತಂದ್ರೆ ಏನು ಬೇರು ಜಂತು ಹುಳುಗಳು ಅಂತ ಏನು ಹೇಳ್ತೀವಿ, ಅವುಗಳ ಬಾಧೆಯೂ ಕೂಡ ಕಡಿಮೆ ಆಗ್ತದೆ. ಇದು ಒಂದು ಈ ಚೆಂಡು ಹೂವಿನಲ್ಲಿ ಆ ಒಂದು ಸಾಮರ್ಥ್ಯ ಇದೆ. ಹಾಗಾಗಿ ಚೆಂಡು ಹೂವು ಬೆಳೀತಕ್ಕಂಥದ್ದು ಭಾಳ ಮುಖ್ಯ. ಈ ರೀತಿ ಬೆಳೆದಂಥ ಬದನೆಗೆ ನಾವು ಒಳ್ಳೆಯ ಒಂದು ನೀವು ಇಳುವರಿಯನ್ನು ಪಡಿಬೋದು. ಈ ಬದನೆಯಿಂದ ಸುಮಾರಾಗಿ ನೀವು ಎಕರೆಗೆ ರೈತರು ಇಲ್ಲಿ 20-25 ಟನ್ನಷ್ಟು ಬದನೆ ಸರಾಸರಿಯಾಗಿ ಬೆಳೀತಾ ಇದ್ದಾರೆ. ಅದನ್ನು ಕಟಾವು ಮಾಡಿ ಒಂದು ಹೆಚ್ಚಿನ ಒಂದು ಲಾಭ ರೈತರು ಇದನ್ನು ಪಡಿಬೋದು. ರೈತನ ಮಿತ್ರ ಎಂದು ಕರೆಯುವ ಎರೆಹುಳು ಗೊಬ್ಬರ ಸಾವಯವ ಕೃಷಿಯ ಅವಿಭಾಜ್ಯ ಅಂಗ. ಎರೆಹುಳುಗಳು ಮಣ್ಣಿನ ಫಲವತ್ತತೆಯನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ನಿಸರ್ಗದಲ್ಲಿ ನಿರಂತರವಾಗಿ ಮಣ್ಣನ್ನು ಉಳುಮೆ ಮಾಡುವ ಈ ಎರೆಹುಳುಗಳ ಗೊಬ್ಬರದ ಬಳಕೆಯಿಂದ ಮಣ್ಣಿನ ಗುಣಮಟ್ಟ ಕಾಯ್ದುಕೊಂಡು ರೈತರು ಉತ್ತಮ ಇಳುವರಿಯನ್ನು ಪಡೆಯಬಹುದಾಗಿದೆ. ಈ ರಾಸಾಯನಿಕ ಗೊಬ್ಬರಗಳು ಹಾಕೋದ್ರಿಂದ ಭೂಮಿಯ ಫಲವತ್ತತೆ ಕೂಡ ಇವತ್ತಿನ ಕೂಡ ಏನಾಗಿದೆ ಅಂದರೆ ತುಂಬ ಕಡಿಮೆ ಆಗಿದೆ. ಅಂದರೆ ಇಳುವರಿ ಮಟ್ಟ ಕಡಿಮೆ ಆಗಿದೆ. ಭೂಮಿಯ ಒಂದು ಆರೋಗ್ಯ ದಿನೇ ದಿನ ಕೆಡ್ಕೊತ ಬಂದಿದೆ. ಅಂಥ ಒಂದು ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮೊದಲ ನಮ್ಮ ತಾತ ಮುತ್ತಜ್ಜರು ಕೂಡ ಒಂದು ಈ ತಿಪ್ಪೆ ಗೊಬ್ಬರ ಹಾಕ್ತಾಯಿದ್ರು. ಅದಕ್ಕಿಂತ ಒಂದು ವೈಜ್ಞಾನಿಕ ದೃಷ್ಟಿಯಿಂದ ನಮ್ಮ ವಿಜ್ಞಾನಿಗಳು ಈ ಎರೆಹುಳ ಕೃಷಿಯನ್ನು ಮಾಡ್ತಾಯಿದ್ರು.
ಅದು ಹೇಗೆ ಅಂತಂದರೆ ಸುಮಾರು ಒಂದು 20-30 ಫೀಟ್ ಉದ್ದ, ಆಮೇಲೆ 2-3 ಫೀಟ್ ಅಗಲ, 2-2.5 ಆಳ ಅಂತ. ಆ ರೀತಿ ನೀವು ಪಿಟ್ಟನ್ನು ನೀವು ಮಾಡ್ಕೊಂಡ್ರೆ ಇದು ಯಾವ ರೀತಿ ಸುಮಾರು 5-6 ಪದರು, ಒಂದು ಪದರು ಕೃಷಿ ತ್ಯಾಜ್ಯ ವಸ್ತುಗಳು ಮತ್ತು ಇನ್ನೊಂದು ಪದರು ಏನು ಸಗಣೆ. ಈ ರೀತಿ ನೀವು ಹಾಕೋದ್ರಿಂದ ಮತ್ತು ಇನ್ನು ಹಸಿರೆಲೆ ಗೊಬ್ಬರ, ಈಗ ಗ್ಲಿರ್ಸಿಡಿಯಾ ಅಂತ ಕರಿತೀವಿ, ಅಂದರೆ ಗೊಬ್ಬರದ ಗಿಡ ಅಂತ ಕರಿತೀವಿ, ಸಣ್ಣಬ ಅಂತ ಕರಿತೀವಿ, ಇವನ್ನೆಲ್ಲ ಹಾಕೋದ್ರಿಂದ ಇದರ ಒಂದು ಎರೆಹುಳದ ಒಂದು ಪೋಷಕಾಂಶಗಳ ಮಟ್ಟ ಇನ್ನೂ ಜಾಸ್ತಿ ಆಗ್ತದೆ. ಇದು 50-70% ಇದೆಲ್ಲ ಕಳಿಬೇಕು. ಅಂದರೆ ಎಲ್ಲ ಕೊಳಿತು ಒಂದು ಆದಮೇಲೆ ಆಮೇಲೆ ನೀವು ಎರೆಹುಳನ್ನು ಬಿಡಬೇಕು 2-3 ಕೆಜಿ. ಈ ರೀತಿ ಬಿಟ್ಟ ಹಾಕಿ ಬಿಟ್ಟರಲ್ಲಿ ಸುಮಾರು ಒಂದು 30-60-90 ದಿವಸಗಳಲ್ಲಿ ಇದನ್ನು ಹಾರ್ವೆಸ್ಟ್ ಮಾಡ್ಕೋಬೋದು. ಇದು ತಮಗೆ ಇದು ಯಾವ ರೀತಿ ಗೊತ್ತಾಗುತ್ತೆ ಅಂದರೆ ನೀವು ಚಾಪುಡಿ ನೋಡಿರ್ಬೋದು, ಈ ಚಾಪುಡಿ ಆಕಾರದವಾಗಿ ಇದರ ಒಂದು ಮೇಲೆ ಬಂದಿರುತ್ತೆ. ಅಂದರೆ ಇದು ಏನಂತಂದರೆ ಕೃಷಿ ತ್ಯಾಜ್ಯ ವಸ್ತುಗಳನ್ನು ಎಲ್ಲ ತಿಂದು ಇದು ಹಿಕ್ಕಿ ಹಾಕುತ್ತೆ. ಇದು ಮತ್ತೆ ಯಾವುದೇ ಅಲ್ಲ, ಹಿಕ್ಕಿ ಹಾಕಿದ ಒಂದು ನಾವೇನು ಗೊಬ್ಬರಕ್ಕೆ ಏನಂತ ಕರಿತೀವಲ್ಲ, ಇದಕ್ಕೆ ಎರೆಹುಳ ಗೊಬ್ಬರ ಅಂತ ಕರಿತೀವಿ. ಜಮಖಂಡಿ ತಾಲೂಕಿನ ಚಿಮ್ಮಡ ಗ್ರಾಮದ ಪ್ರಗತಿಪರ ಕೃಷಿಕರಾದ ಶ್ರೀಶೈಲ ಪುಂಡಲೀಕ ರಂಗಾಪುರ ಅವರು ಮೂಲತಃ ಕಬ್ಬಿನ ಬೆಳೆಗಾರರು. ಆದರೆ ಕಬ್ಬಿನ ಬೆಳೆಯೊಂದನ್ನೇ ಆಶ್ರಯಿಸದೆ ಈಗ ತಮ್ಮ 14 ಎಕರೆ ಜಮೀನಿನಲ್ಲಿ ಅರಿಶಿನ, ಬಾಳೆ, ಕಲ್ಲಂಗಡಿ, ಮೆಣಸಿನಕಾಯಿ ಹೀಗೆ ವಿವಿಧ ರೀತಿಯ ಪರ್ಯಾಯ ಬೆಳೆಗಳನ್ನು ಬೆಳೆಯಲಾರಂಭಿಸಿದ್ದಾರೆ. ಮಲ್ಚಿಂಗ್ ಶೀಟುಗಳನ್ನು ಬಳಸಿ ವೈಜ್ಞಾನಿಕ ರೀತಿಯಲ್ಲಿ ಕೃಷಿ ಮಾಡುತ್ತಿರುವ ಶ್ರೀಶೈಲ ಅವರು ದೀರ್ಘಾವಧಿಯ ಒಂದೇ ಬೆಳೆಯನ್ನು ನೆಚ್ಚಿಕೊಳ್ಳುವುದಕ್ಕಿಂತ ಈ ರೀತಿಯ ಮಿಶ್ರ ಬೆಳೆಗಳನ್ನು ಬೆಳೆದುಕೊಳ್ಳುವುದು ಹೆಚ್ಚು ಲಾಭಕರ ಎನ್ನುತ್ತಾರೆ. ಕಬ್ಬು ಐತೆ ಸರ್, 910 ಟನ್ ಅದು ಕಬ್ಬು ಐತೆ ಸರ್, 86-032 ಅಂತೇಳಿ ವೆರೈಟಿ ಐತೆ ಸರ್ ಕಬ್ಬು. ನಮ್ಮಲ್ಲಿ 2-3 ಥರ ಕಬ್ಬು ಮಾಡಿದ್ರು ಸರ್. ಸರ್ ಮೊದಲು ನಾವು ಮುಂಚೆ ಕಬ್ಬು ಬೆಳೀತಿದ್ರು ಸರ್, ಕಬ್ಬು ಸ್ವಲ್ಪ ಎಲ್ಲ ಫ್ಯಾಕ್ಟ್ರಿಯಿಂದ ಎಲ್ಲ ಕಿರಿಕಿರಿ ಹಾಕತ್ತಾನೆ ಸರ್, ಎಲ್ಲ ಕಬ್ಬು ಕಡಿಮೆ ಮಾಡಿದ್ರು ಸರ್. ಈ ಬೇರೆ ಬೇರೆ ಬೆಳೆಗೆ ನಾವು ಇದು ಮಾಡಾಕ್ತಿದ್ರು ಸರ್, ಎಲ್ಲ ಟೋಟಲ್ ಬೇರೆ ಬೆಳೆಗೆ ರೀ. ಈಗೆಲ್ಲ ಮಲ್ಚಿಂಗ್ ಸೀಟ್ ಅದು ಹಾಕಿ ಬೇರೆ ಬೇರೆ ಬೆಳೆ ಮಾಡಾಕ್ತಿದ್ರು ಸರ್. ಎಲ್ಲ ಎನ್ ಪಿ ಕೆ ಅದನ್ನ ಎಲ್ಲ ಕೊಟ್ಟು ಮಿಕ್ಸ್ ಮಾಡಿ ಮಲ್ಚಿಂಗ್ ಸೀಟ್ ಅದು ಹಾಕಿ ಚಂದ ಮಾಡಾಕ್ತಿದ್ರು ಸರ್, ಬೆಳೆ ಎಲ್ಲ ಚಲೋ ಬರಾಜಿದ್ರು ಸರ್. ಎಲ್ಲ ಎಲ್ಲ ನಾವು ಡ್ರಿಪ್ ಮಾಡಿದ್ರು ಸರ್, ಎಲ್ಲ ಡ್ರಿಪ್ ಮುಖಾಂತರ ಮಾಡಾಕ್ತಿದ್ರು ಸರ್. ನಮ್ದು 14 ಎಕರೆ ಕ್ಷೇತ್ರದೊಳಗೆ ನಮ್ದು ಈಗ 12 ಎಕರೆ ಡ್ರಿಪ್ ಐತೆ ಸರ್, ಒಂದು 2 ಎಕರೆ ಹಾಯ್ ನೀರು ಐತೆ ಸರ್. ಡ್ರಿಪ್ ಮುಖಾಂತರನ ಗೊಬ್ಬರ ಕೊಡ್ತಿರು ಸರ್. ಬಾಳೆ ಐತೆ ಸರ್, 2 ಎಕರೆ ಬಾಳೆ ಐತೆ ಸರ್. G9 ವೆರೈಟಿ ಐತ್ರಿ ಸರ್ ಬಾಳೆ. ಅದು ಒಂದು 40 ಟನ್ ಹೊಸಲ ಬಂದಿತ್ತು ಸರ್ ಬಾಳೆ ಇಳುವರಿ, 1 ಎಕರೆಗೆ ಪ್ರತಿ ಎಕರೆಗೆ ಬಂದಿತ್ತು ಸರ್. ಮುಂದೆ ಅರಿಶಿನ ಏನತ್ರಿ, ಒಂದು 30 ಕ್ವಿಂಟಲ್ ತನಕ ಹೊಸಲ ಬಂದಿತ್ತು ರೀ. ಈ ಸಲ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ನಾವು ಇದನ್ನು ಎಕ್ಸ್ಪೆಕ್ಟೇಷನ್ ಮಾಡಿದ್ರು ಸರ್, ಜಾಸ್ತಿ ಬರ್ಬೋದು ಅಂತೇಳಿ. ಅರಿಶಿನ ಎಲ್ಲ ಚಲೋ ಐತೆ ಸರ್ ನಮ್ದು ಈ ಸಲ, ಎಲ್ಲ ಡ್ರಿಪ್ ಮುಖಾಂತರ ಮಾಡಾತಿದ್ರು ಸರ್. ಅದು ಪ್ರತಿ ವರ್ಷ ಸರ್ ನಾವು ಕಬ್ಬು ಮಾಡ್ತಿದ್ದು ರೀ, ಕಬ್ಬಿಂದಕ್ಕಿಂತಲೂ ನಾವು ಈಗ ಬೇರೆ ಬೆಳೆಯೊಳಗೆ ಲಾಭ ಐತೆ ಅಂತೇಳಿ ಇದನ್ನು ಮಾಡಿದ್ರು ಸರ್. ರೈತರು ಬೇರೆ ಬೆಳೆಗಳತ್ತ ಗಮನ ಹರಿಸ್ಬೇಕು ರೀ ಸರ್. ಪ್ರತಿ ಬರೀ ಕಬ್ಬು ಅಂತ ಕೂತ್ರೆ ಅದೇನು ಇದಾಗೋದ್ರಿ ಸರ್, ಪ್ರಾಫಿಟ್ ಏನು ಅನ್ಸೋದಿಲ್ಲ ರೀ. ಕಬ್ಬುನೂ ಇಲ್ಲ ಸರ್, ಟೋಟಲಾಗಿ ತೆಗಿಬೇಕಂತಲ್ಲ, ಕಬ್ಬು ಇಲ್ಲ ರೀ. ಆದರೆ ಟೋಟಲ್ ಬೇರೆ ಬೇರೆ ಬೆಳೆನೂ ಇರ್ಬೇಕು ರೀ ಸರ್. ಟೋಟಲ್ ಹೊಲದಲ್ಲಿ ಐತಂದ್ರೆ ಒಟ್ಟು ಎಲ್ಲ ಥರ ಬೆಳೆ ಇರ್ಬೇಕು ರೀ ಸರ್. ಟೋಟಲ್ ನಮ್ಮಲ್ಲಿ ಒಂದು 7 ಥರ ಬೆಳೆ ಐತ್ರಿ ಸರ್. ಇದ್ರೊಳಗೆ ಚಲೋ ಆಗೈತೆ ರೀ ನಮ್ಗೆ, ಬೆಸ್ಟ್ ಆಗೈತೆ ಟೋಟಲ್ ನಮ್ದು ಸರ್. 14 ಎಕರೆ ಒಳಗೆ ಒಂದು ವರ್ಷಕ್ಕೆ ನಾವು ಒಂದು 10 ಲಕ್ಷದಕ ಇಂಥ ಇನ್ಕಮ್ ತೆಗೆಯತ್ತಿದ್ರು ಸರ್. ಈಗ ರೈತ ಬಾಂಧವರೇ, ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು. ನಾಡಿನ ಅನ್ನದಾತ, ಉಳುವಯೋಗಿ ರೈತ ಎಂದು ರೈತರ ಬಗೆಗೆ ಅಪಾರ ಕಾಳಜಿ ಹೊಂದಿದ್ದ ಭಾರತದ 6ನೇ ಪ್ರಧಾನಮಂತ್ರಿ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನವನ್ನು ಅಂದರೆ ಡಿಸೆಂಬರ್ 23ರಂದು ರೈತರ ದಿನವನ್ನಾಗಿ ಆಚರಿಸಲಾಗುತ್ತದೆ. ಅದಕ್ಕಾಗಿ ಕೃಷಿ ಇಲಾಖೆ, ಹಗರಿ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಕೃಷಿ ಸಂಶೋಧನಾ ಕೇಂದ್ರ ಸಹಯೋಗದಲ್ಲಿ ಇತ್ತೀಚೆಗೆ ಬಳ್ಳಾರಿಯ ಹಗರಿಯಲ್ಲಿನ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅಂತಾರಾಷ್ಟ್ರೀಯ ರೈತರ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು. ಈ ಜಗದಲ್ಲಿ ಕಾಣೋ
ಸಿಗುವಳೇನು ತಮ್ಮ ಮತ್ತೆ ಸಿಗುವಳೇನು. ನಮ್ಮ ಒಂದು ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡೋದಕ್ಕೆ ಅಂತ ಹೇಳಿ ಪ್ರಗತಿಪರ ರೈತರಾದಂತಹ ವೈ ಕಗ್ಗಲಿಂದ ರುದ್ರಗೌಡರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಪರವಾಗಿ ಸ್ವಾಗತವನ್ನ ಕೋರೋಣ. ರೈತ ಗೀತೆಯೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮವನ್ನು ವೈಕಗ್ಗಲ್ ಗ್ರಾಮದ ಪ್ರಗತಿಪರ ರೈತ ರುದ್ರಗೌಡ ಅವರು ಉದ್ಘಾಟಿಸಿದರು. ನಂತರ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಕಾರ್ಯಕ್ರಮ ಸಂಯೋಜಕರಾದ ಜಿ ರವಿಶಂಕರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ರೈತರ ದಿನಾಚರಣೆ ಇದು ರೈತರಿಗಾಗಿ ಒಂದು ಆಚರಿಸತಕ್ಕಂಥ ಒಂದು ಕಾರ್ಯಕ್ರಮ. ಇದನ್ನು ಹೇಳಿದೆ, ಭಾರತ ದೇಶದ ವಿವಿಧೆಡೆ ಎಲ್ಲ ಕಡೆ ಇದನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ರೈತರೇ ಆಚರಿಸ್ತಾರೆ ಇದನ್ನು. ಯಾಕೆ ಆಚರಿಸ್ತಾ ಇದ್ದೀವಿ ಇದನ್ನು ಅಂತಂದರೆ, ಇಂದಿನ ದಿವಸ ಏನು ನಮ್ಮ ಭಾರತ ದೇಶದ ಒಂದು 5ನೇ ಪ್ರಧಾನಮಂತ್ರಿ ಆದಂತಹ ಚೌಧರಿ ಚರಣ್ ಸಿಂಗ್ ಅವರ ಒಂದು ಜನ್ಮದಿನ ಇದು. ಅವರು ಸ್ವತಃ ರೈತರಾಗಿದ್ದರಿಂದ ಅವರಿಗೆ ರೈತರ ಸಮಸ್ಯೆಗಳೇನು, ಅವರ ಬಗ್ಗೆ ಕಾಳಜಿ ಏನಿತ್ತು, ಅದರ ಅವರು ಏನು ಒಂದು ರೈತರಿಗೆ ಒಂದು ಕೃಷಿ ಕಡೆಗೆ ಕೊಟ್ಟಂಥ ಒಂದು ಸುಧಾರಣೆಗಳು, ಒಂದು ಕೊಡುಗೆಗಳನ್ನು ಸ್ಮರಿಸಿ ಅವರ ಒಂದು ಏನು ಜನ್ಮದಿನ ಇದೆ ಅದನ್ನು ಅವರ ಜನ್ಮದಿನವನ್ನು ಈ ರೈತರ ದಿನಾಚರಣೆಯನ್ನಾಗಿ ಆಚರಿಸ್ತಾ ಇದ್ದೀವಿ. 1970 ನಮ್ಮ ಒಂದು ದೇಶದಕ್ಕೆ ಏನು ಒಂದು ಹಸಿರು ಕ್ರಾಂತಿ ಆಯಿತು, ಅದರ ಒಂದು ರುವಾರಿತನವನ್ನು ಅಥವಾ ರುವಾರಿಯಾಗಿ ಕೂಡ ಅವರು ಇದ್ದರು. ನಮ್ಮ ದೇಶದ ಆರ್ಥಿಕ ಸ್ಥಿತಿ ಸಾಮಾಜಿಕ ಸುಧಾರಣೆಯಾಗುವಲ್ಲಿ ರೈತರ ಪಾತ್ರ ಬಹಳ ಮುಖ್ಯ ಇದೆ. ನಾವು ಎಲ್ಲರೂ ಈ ಒಂದು ಕೃಷಿ ಇಲಾಖೆಯವರು ಮತ್ತು ಕೃಷಿ ವಿಜ್ಞಾನಿಗಳು, ಕೃಷಿ ಸಂಶೋಧನಾ ಕೇಂದ್ರ, ಕೃಷಿ ವಿಷಯದಲ್ಲಿ ಎಲ್ಲರೂ ಅವರ ಒಂದು ಏಳಿಗೆಗೆ ಶ್ರಮಿಸೋಣ. ಕೃಷಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಮೊಹಮ್ಮದ್ ಇಬ್ರಾಹಿಂ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ನಾವು ಸ್ವಾಭಿಮಾನದಿಂದ, ಹೆಮ್ಮೆಯಿಂದ, ಗೌರವದಿಂದ ನಾನು ಕೃಷಿ ಮಾಡ್ತಿದ್ದೇನೆ ಅಂತ ಹೇಳಬೇಕು. ಇದು ಬಹಳ ಅವಶ್ಯಕತೆ ಇದೆ. ಇದು ತಾವು ಆಚರಿಸಬೇಕು, ತಮ್ಮಿಂದ ಬರಬೇಕಿದು. ಇದು ರೈತರ ದಿನಾಚರಣೆ. ಈ ಭೌಗೋಳಿಕ ತಾಪಮಾನದಿಂದ ನಾವು ಎಷ್ಟೇ ಯೋಜನೆಗಳು ಹಾಕೊಂಡಿದ್ರು, ಎಷ್ಟೇ ಹೊಸ ಹೊಸ ಆವಿಷ್ಕಾರಗಳು ಮಾಡಿದರು, ಆ ಒಂದು ವಾತಾವರಣ ನಾವು ಬಿತ್ತಿದ ಒಂದು ಬೆಳೆಗೆ ತಕ್ಕಂತೆ ಸ್ಪಂದಿಸುವಂಗೆ ಇರಬೇಕು ಅಂತಂತಂದರೆ ಅದನ್ನು ನಾವು ಅದರ ಒಂದು ಮೂಲತನಕ್ಕೆ ಬಿಟ್ಟುಬಿಡಬೇಕು. ಇದು ಬಹಳ ಮುಖ್ಯ. ಇವತ್ತು ಈ ಹವಾಮಾನ ವೈಪರೀತ್ಯ ಎಷ್ಟಾಗಿದೆ ಅಂದರೆ, ಸೊ ಹತ್ತಿ ಬೆಳೆ ನಾಶ ಆಯಿತು ಈ ಸಲ. ನಾವು ತಳಿಗಳು ಒಳ್ಳೆಯದು ಹಾಕಿದ್ದೀವಿ, ಎಲ್ಲ ಥರದ ನೀರು ಕೊಟ್ಟಿದ್ದೀವಿ, ಗೊಬ್ಬರ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ, ಆದರೂ ಕೂಡ ಹತ್ತಿ ಬೆಳೆ ಚೆನ್ನಾಗಿ ಬರಲಿಲ್ಲ. ಇದಕ್ಕೆ ತಳಿ ಅಷ್ಟೇ ಕಾರಣ ಅಲ್ಲ, ನೀವು ಮಾಡಿದಂಥ ಬೇಸಾಯ ಕ್ರಮಗಳು ಅಷ್ಟೇ ಕಾರಣ ಅಲ್ಲ, ಇದಕ್ಕೆ ಹವಾಮಾನ ವೈಪರೀತ್ಯ ಕೂಡ ಕಾರಣ. ಸರ್ಕಾರದ ಯೋಜನೆ ಬರ್ತದೆ, ಒಂದು ಅಭಿಯಾನ ಪ್ರಾರಂಭ ಆಗ್ತದೆ, ನಾವು ಎಲ್ಲನೂ ಮಾಡ್ತೀವಿ, ಟೆಸ್ಟ್ ಮಾಡ್ತೀವಿ, ಪೋಷಕಾಂಶಗಳ ಕೊರತೆ ಇದೆ ಅಂತಲೂ ಕಂಡು ಬರ್ತದೆ. ಮುಂದೆ ಎಲ್ಲ ಪೋಷಕಾಂಶಗಳು ರೈತ ಸರ್ಕಾರ ಕೊಡೋಕ್ಕಾಗೋದಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ನಮ್ಮ ಪಾತ್ರ ದೊಡ್ಡದಿದೆ. ನಾವೇನು ಮಾಡಬೇಕು ಅದ್ರ ಬಗ್ಗೆ ನಾವು ತಿಳ್ಕೊಬೇಕಾಗಿದೆ. ಇವತ್ತು ಬೇಸಾಯ ಅಂತಂದರೆ ಹೆಂಗಂದರೆ, ನಾನಿವತ್ತು ಮಳೆ ಬಂತು, ಹೋಗಿ ಬಿತ್ತನೆ ಮಾಡಿದೆ, ಕಳೆ ಬಂತು, ಅದನ್ನು ಕಳೆನಾಶಕದಿಂದ ಅಥವಾ ಇದರಿಂದ ತೆಗೆದೆ, ಬೆಳೆ ಕಟಾವು ಮಾಡಿದೆ, ಮನೆಗೆ ಬಂದೆ. ಆಮೇಲೆ ಮತ್ತೆ ಹೋಗೋದು ಯಾವಾಗ ನಾನು ಹೊಲಕ್ಕೆ, ಮತ್ತೆ ಮುಂದೆ ಮಳೆ ಬಂದಾಗ ಅಥವಾ ಕಾಲಲ್ಲಿ ನೀರು ಬಂದಾಗ. ಸೊ ಇದು ರೈತರ ಲಕ್ಷಣ ಅಲ್ಲ. ಮುಖ್ಯ ಅತಿಥಿಗಳಾಗಿ ಕೃಷಿ ಇಲಾಖೆಯ ಉಪನಿರ್ದೇಶಕರಾದ ಶಿವನಗೌಡ, ಕೆವಿಕೆಯ ಸಸ್ಯರೋಗ ತಜ್ಞರಾದ ಡಾಕ್ಟರ್ ಎನ್ಜಿರಪ್ಪ ಎಸ್ಟಿ, ಆತ್ಮ ಸಲಹೆಗಾರರಾದ ಮಹಾಬಲೇಶ್ವರಪ್ಪ, ಸಿಂಡಿಕೇಟ್ ಬ್ಯಾಂಕ್ ಹಗರಿ ಶಾಖೆಯ ವ್ಯವಸ್ಥಾಪಕರಾದ ಶ್ರೀನಿವಾಸ್ ಅವರು ಭಾಗವಹಿಸಿದ್ದರು. ರೈತನಾದವನೆಂದು ಯಾವತ್ತೂ ನಿಟ್ಟುಸಿರು ಬೇಡ. ನೀವು ನಮಗೆ ಅನ್ನ ಕೊಡುವ ದೇವರು, ನೀವು ನಮಗೆ ಅನ್ನ ಕೊಡುವ ದೇವರು. ಉತ್ಸಾಹ ಭರಿತರಾಗಿರಿ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು. ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಹಿಂದಕ್ಕೆ ಹೆಂಗೆ ಕೃಷಿ ಮಾಡ್ತೀವಿ ಹಂಗೆ ಮಾಡ್ತೀವಿ ನಮಗೆ ಬರಬೇಕಂದ್ರೆ ಇಲ್ಲ, ಬದಲಾವಣೆಗೆ ನಾವು ಬದಲಾಗಬೇಕಾಗ್ತದೆ. ಹೊಸ ಹೊಸ ತಂತ್ರಜ್ಞಾನ, ಹೊಸ ಹೊಸ ವಿಷಯ, ಹೊಸ ಹೊಸ ಬೀಜ, ಹೊಸ ಹೊಸ ಗೊಬ್ಬರ ಬಗ್ಗೆ ತಿಳ್ಕೊಂಡು ನೀವೇನಾದರೂ ಮುನ್ನುಗ್ಗಿದ್ದರೆ ಆದರೆ ಕೃಷಿಯಲ್ಲಿ ಲಾಭದಾಯಕ ಕೃಷಿ ಮಾಡ್ಬೋದು. ಕೃಷಿಯನ್ನೇ ಸಂಪೂರ್ಣವಾಗಿ ಅವಲಂಬಿಸಿ ಅದರಲ್ಲಿ ಸಾಧನೆಯನ್ನು ಗೈದು ನಮಗೆಲ್ಲ ಸ್ಫೂರ್ತಿ ಇರ್ತಕ್ಕಂಥ ರೀತಿ ನೆನೆಸ್ತಕ್ಕಂಥ ದಿವಸ. ಭೂಮಿಗೆ ಏನು ಬೇಕಪ್ಪ ಅಂದ್ರೆ ಶ್ರಮ ಬೇಕಂತೆ. ಶ್ರಮ ಇಲ್ಲದಲ್ಲಿ ನಮ್ಮ ಭೂಮಿಯಲ್ಲಿ ನಾವೇನೋ ಒಂದು ದಿವಸ ಗಳಿಸೋಕ್ಕಾಗಲ್ಲ. ಎಲ್ಲರೂ ಏನು ಹೇಳ್ತಾರಂತಂದರೆ, ಮಿಶ್ರ ಬೇಸಾಯ ಮಾಡಿರಿ,
ಸಮಗ್ರ ಪದ್ಧತಿಯನ್ನು ಅಳವಡಿಸ್ಕೊಳ್ರಿ, ಒಂದೇ ಬೆಳೆ ಮೇಲೆ ಸಂಬಂಧ ಅವಲಂಬನ ಮಾಡ್ಕೋಬೇಡ್ರಿ, ಅನೇಕ ಬೆಳೆಗಳನ್ನು ಬೆಳೀರಿ, ಒಂದಲ್ಲ ಒಂದು ಒಂದು ಕೈ ಕೊಟ್ಟರೆ ಮತ್ತೊಂದು ಕೈ ಹಿಡಿತದೆ ಅನ್ನೋದು ಅದರ ಮೂಲ ತಾತ್ಪರ್ಯ. ನಾವು ಈ ಮಿಶ್ರ ಬೇಸಾಯವನ್ನು ನಾವು ಎಷ್ಟರ ಮಟ್ಟಿಗೆ ನಾವು ಇದನ್ನು ನಾವು ಅಳವಡಿಸ್ಕೊಂಡ್ರೆ ನಾವು ಕನಿಷ್ಠ ಪಕ್ಷ, ಯಾಕಂದರೆ ರೈತರದು ಸಬ್ಸಿಸ್ಟೆನ್ಸ್ ಸಬ್ಸಿಸ್ಟೆನ್ಸ್ ಲಿವಿಂಗ್ ಅಂತಂತಾರೆ, ಅಂದರೆ ಸುಸ್ಥಿರತೆ. ನಮಗೇನು ಬೇಕೋ ಮೊದಲು ಅದನ್ನು ನಾವು ಪಡ್ಕೊಂಡ್ರೆ ಆಮೇಲೆ ಉಳಿದಿದ್ದನ್ನು ಮಾರ್ಕೆಟಿಗೆ ಮಾರ್ಬೋದು. ಪ್ರಧಾನಮಂತ್ರಿಗಳು ಕಳೆದ ವರ್ಷದಿಂದ ಇದನ್ನು ನಮ್ಮ ಎಲ್ಲ ಇಡೀ ಭಾರತ ದೇಶದಲ್ಲಿ ತರ್ತಾ ಇದ್ದಾರೆ. ಅದರ ಹೆಸರು ಬಂದ್ಬಿಟ್ಟು ಮಣ್ಣು ಆರೋಗ್ಯ ಯೋಜನೆ. ರೈತರಿಗೆ ಆರ್ಥಿಕವಾಗಿ ದುಡ್ಡಿನ ಸಹಾಯ ಸಿಗಂಥದ್ದೇನೂ ಇಲ್ಲ, ಆದರೆ ಮಣ್ಣು ಆರೋಗ್ಯ ಚೀಟಿಯನ್ನು ಕೇಂದ್ರ ಸರ್ಕಾರದವರು ಪ್ರತಿಯೊಬ್ಬ ರೈತರಿಗೂ ವಿತರಣೆ ಮಾಡ್ರಿ. ಈ ಕಾರ್ಯಕ್ರಮದಲ್ಲಿ ನಾವು ಮೊದಲನೇದಾಗಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಯಾವ ರೈತರನ್ನು ಬಿಡೋಂಗಿಲ್ಲ. 25 ಎಕರೆದು ಒಂದೊಂದು ಯಾವುದು ಕುಷ್ಕಿ ಪ್ರದೇಶದಲ್ಲಿ, ನೀರಾವರಿ ಪ್ರದೇಶದಲ್ಲಿದ್ದರೆ 2.5 ಎಕರೆ, ಇಷ್ಟು ಪ್ರಮಾಣದ ಒಂದು ಗ್ರಿಡ್ಗಳನ್ನು ಮಾಡಿ ಅದರಲ್ಲಿ ಅಲ್ಲಲ್ಲಿ ಮಣ್ಣು ತೆಗೆದು ಅದನ್ನು ಮತ್ತೆ ಒಟ್ಟುಗೂಡಿಸಿ ಒಟ್ಟಿಗೆ ಒಂದು 1/4 kg 3/4 kg ಮಣ್ಣನ್ನು ನಾವು ಲ್ಯಾಬೊರೇಟ್ರಿಗೆ ಕಳಿಸ್ತೀವಿ. ಮುಂದೆ ಆಗ್ತಕ್ಕಂಥ ಬೆಳೆಗೆ ಯಾವ್ಯಾವ ಬೆಳೆಗೆ ಯಾವ್ಯಾವ ಥರ ಗೊಬ್ಬರ ಕೊಡಬೇಕು ಅನ್ನೋದನ್ನು ಒಂದು ರೆಕಮೆಂಡೇಶನ್ ಇರ್ತದೆ. ಸಿಂಡಿಕೇಟ್ ಬ್ಯಾಂಕ್ ಎಲ್ಲ ಶಾಖೆಗಳು ಜಾಸ್ತಿ ಗ್ರಾಮೀಣ ಭಾಗದಲ್ಲೇ ಇರುವುದರಿಂದ ನಮ್ಮ ಎಲ್ಲ ಸಾಲದಲ್ಲಿ ಹತ್ರ 75-80% 80% ವರೆಗೆ ನಾವು ಎಲ್ಲ ಸಾಲಗಳು ಬರೀ ಕೃಷಿಕರಿಗೆ ಕೊಟ್ಟಿರೋ ಸಾಲಗಳನ್ನ. ಸಿಂಡಿಕೇಟ್ ಬ್ಯಾಂಕ್ ಅಗ್ರೆಯಲ್ಲಿ ಇದು 90% ಇದೆ ಕೃಷಿ ಸಾಲ. ಇವಾಗ ಎಲ್ಲರೂ ಹೇಳಿದಾಗೆ ನಾವು ಕೃಷಿ ಹೊಂಡ ಅದಕ್ಕೆ ನಾವು ಕೊಡ್ತಾ ಇದ್ದೀವಿ, ಬಾಲ್ಯ ವಸ್ತು ಕೊಡ್ತಾ ಇದ್ದೀವಿ. ದಯವಿಟ್ಟು ರೈತರು ಇದೆಲ್ಲ ಪ್ರಯೋಜನ ಪಡಿಬೇಕು ಮತ್ತು ತಮ್ಮನ್ನು ತಾವು ಅಭಿವೃದ್ಧಿ ಪಡಿಸ್ಕೊಳ್ಬೇಕು. ಇದೇ ಸಂದರ್ಭದಲ್ಲಿ ಭತ್ತದ ಬೆಳೆಯಲ್ಲಿ ಹೆಚ್ಚಿನ ಇಳುವರಿ ಪಡೆದ ಜಿಲ್ಲೆಯ ರೈತರನ್ನು ಸನ್ಮಾನಿಸಲಾಯಿತು. ಹೀಗೆ ರೈತರಿಗೆಂದೇ ಏರ್ಪಟ್ಟಿದ್ದ ಕಾರ್ಯಕ್ರಮವು ಹಲವಾರು ರೈತರೊಂದಿಗೆ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರೊಂದಿಗೆ, ವಿಜ್ಞಾನಿಗಳೊಂದಿಗೆ ಯಶಸ್ವಿಯಾಗಿ ನಡೆಯಿತು. ये बदलाव क्या है, बदलाव से हुआ क्या है भैया? ये बड़े काम की चीज है, जब जब बदलाव आया है अपने संग खुशहाली लाया है। इंसान की सोच में अगर बदलाव आ जाए तो सब कुछ मुमकिन है, सब कुछ संभव है। अब ये बदलाव फिर आ रहा है और इस बार ये देश के हर हिस्से की सूरत को बदल के रहेगा। हर सूरत की मुस्कान में वो आपको दिखाई देगा, क्योंकि जब जब बदलाव आया है वो अपने साथ खुशहाली लाया है। तो चलिए एक नई शुरुआत करते हैं, कुछ बदलाव करते हैं। दूरदर्शन किसान, एक नया चैनल जहां बातें होंगी बदलाव की और आपके कल की बेहतर शुरुआत की। छेड़ो बातें बदलाव की। किसान भाइयों गांठ बांध लो, बात बहुत है काम की, समृद्धि के पैगाम की। मिट्टी की तुम जांच कराओ, मुफ्त सॉइल हेल्थ कार्ड ले जाओ, कभी मुनासिब बीज लगाओ, सही किस्म की खाद ले आओ, जितनी जरूरी उतनी डालो, सही मात्रा खुद पहचानो। किसान भाइयों गांठ बांध लो, आज ही मिट्टी की जांच कराएं, राज्य सरकार के कृषि अधिकारी से संपर्क करें और मुफ्त में सॉइल हेल्थ कार्ड पाएं। कृषि और किसान कल्याण मंत्रालय द्वारा किसान हित में जारी। ಪೆಪ್ಪರ್ ಹಣ್ಣು ಮೆಣಸು, ಹಸಿ ಮೆಣಸು, ಕೆಂಪು ಮೆಣಸು, ದೊಣ್ಣೆ ಮೆಣಸಿನಕಾಯಿ ಎಂದು ಕರೆಯುವ ಕ್ಯಾಪ್ಸಿಕಂ ಒಂದು ಮುಖ್ಯವಾದ ತೋಟಗಾರಿಕಾ ಬೆಳೆ ಮತ್ತು ಇತ್ತೀಚೆಗೆ ಬಹುಬೇಡಿಕೆಯನ್ನು ಪಡೆದುಕೊಳ್ಳುತ್ತಿರುವ ಇದು ಅಲ್ಪಾವಧಿ ಬೆಳೆಯೂ ಹೌದು.
ಇವರು ಧನ್ಪಾಲ್ ನಾನಪ್ಪ ಎಲ್ಲಟ್ಟಿ, ಬಾಗಲಕೋಟೆಯ ಜಮಖಂಡಿ ತಾಲೂಕಿನ ಹಳಂಗಳಿ ಗ್ರಾಮದ ಪ್ರಗತಿಪರ ರೈತ. ಸದಾ ಕೃಷಿಯಲ್ಲಿ ಹೊಸತನವನ್ನು ಅಳವಡಿಸುವುದಲ್ಲದೆ ಅದರಲ್ಲಿ ಯಶಸ್ವಿಯೂ ಆಗುತ್ತಿರುತ್ತಾರೆ. ಇವರು ತಮ್ಮ 22 ಎಕರೆ ಭೂಮಿಯಲ್ಲಿ ಇತರೆ ಬೆಳೆಗಳ ಜೊತೆ 1 ಎಕರೆ 15 ಗುಂಟೆಯಲ್ಲಿ ಕ್ಯಾಪ್ಸಿಕಂ ಅನ್ನು ಬೆಳೆಯುತ್ತಿದ್ದು ಅಂತರ ಬೆಳೆಯಾಗಿ ಚೆಂಡು ಹೂವುಗಳನ್ನು ಬೆಳೆಯುತ್ತಿದ್ದಾರೆ. ಈಗ ನಾವು ಕ್ಯಾಪ್ಸಿಕಮ್ ಮಾಡಿದ್ರೆ, ಕ್ಯಾಪ್ಸಿಕಮ್ ಇಂಡಸ್ ಕಂಪ್ನಿ ಇದ್ರಿದೆ, ಇದು 25-30 ದಿವಸಕ್ಕ ಹೂ ಬಿಡಕ್ಕೆ ಸ್ಟಾರ್ಟ್ ಮಾಡಿದ್ರಿ. 25-30 ದಿವಸ ಹೂ ಸ್ಟಾರ್ಟ್ ಆಗಿದ್ರೆ ಇದನ್ನೆಲ್ಲ ನಾವು ಹದವಾಗಿ ಫಸ್ಟ್ ಕ್ಲಾಸ್ ಆಗಿ ಎಲ್ಲ ಪದ್ಧತಿ ಹದವಾಗಿ ನಾವು ರೆಡಿ ಮಾಡ್ಕೋಬೇಕು ರೀ. ಮಾಡ್ಕೊಂಬಿಟ್ಟು ಸರ್ ನಾವು ಏನು ಮಾಡ್ಬೇಕಂದ್ರೆ 1 ಎಕರೆಗೆ 20 ಟನ್ ತಿಪ್ಪಿ ಗೊಬ್ಬರ ನಾವು ಹಾಕ್ಕೋಬೇಕು. ಹಾಕ್ಕೊಂಬಿಟ್ಟು ಏನು ಮಾಡ್ಬೇಕು, ಇಂದ ಬೆಡ್ ರೆಡಿ ಮಾಡ್ಕೋಬೇಕು ರೀ. ಈ ಬೆಡ್ನಲ್ಲಿ ಏನು ಮಾಡ್ಬೇಕು ರೀ, 1 ಕ್ವಿಂಟಲ್ DAP ರೀ, 1 ಕ್ವಿಂಟಲ್ ಪೊಟ್ಯಾಷ, ಮುದ್ದು ಗ್ರೀನ್ ಕ್ರಾಪ್ 108 ಅಂತ ಹೇಳಿದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ ಒಂದು ಅಮಿನೋ ಥಯೋ ಗ್ರೀನ್ ಅಂತ ಹೇಳಿ ಬರುತ್ತೆ, ಇಷ್ಟೆಲ್ಲ ಹಾಕ್ಕೊಂಬಿಟ್ಟು ಇದನ್ನೆಲ್ಲ ಏನು ಮಾಡ್ತೀವಿ ಸರ್ ನಾವು ಬೆಡ್ನಾಗ ಹಾಕೋತೀವಿ ಮುಂಚಿತವಾಗಿನವೇ. ಇದು ಇದನ್ನೆಲ್ಲ ಅಡ್ವಾನ್ಸ್ ಯಾಕೆ ಹಾಕ್ಬೇಕಂದ್ರೆ ಇದು ಅಲ್ಪಾವಧಿ ಬೆಳೆ ರೀ. ಅಲ್ಪಾವಧಿ ಬೆಳೆ ಇರೋದ್ರಿಂದ ಏನಾಗತ್ತೆ ಅಂದ್ರೆ ರೀ, ನಾವು ಅಡ್ವಾನ್ಸ್ ಹಾಕಿ ಬೆಡ್ ಮಾಡಿಕೊಂಡು 8 ದಿವಸ ಮೊದಲ ನೀರು ಬಿಟ್ಕೊಂಡು ಆಮೇಲೆ ಏನು ಮಾಡ್ಬೇಕು ರೀ, ಅದಕ್ಕೆ ನಾವು 8 ದಿವಸ ನಂತರ ಮಲ್ಚಿಂಗ್ ಮಾಡ್ಕೊಂಬಿಟ್ಟು ನಾವು ಹಚ್ಕೋಬೇಕು ರೀ. ಇದನ್ನು ನಾವು ಹಚ್ಚೋ ಟೈಮ್ಗೆ ನಾವು ಗೊಬ್ಬರ ಹಾಕ್ಕೊಂಬಿಟ್ಟಿವಿ ಅಂದ್ರೆ ರೀ, ಅಲ್ಪಾವಧಿ ಬೆಳೆ ಇರೋದ್ರಿಂದ ಅದಕ್ಕೆ ಏನಾಗತ್ತೆ ರೀ, DAP ರಿಲೀಸ್ ಆಗೋದು ಸ್ವಲ್ಪ ಲೇಟ್ ಆಗತ್ತೆ, ನ್ಯೂಟ್ರಿಯೆಂಟ್ ರಿಲೀಸ್ ಆಗೋದು ಲೇಟ್ ಆಗತ್ತೆ. ಅದಕ್ಕೋಸ್ಕರ ನಾವು ಅಡ್ವಾನ್ಸ್ ಹಾಕಬೇಕು. ಹಚ್ಚೋ ಟೈಮ್ಗೆ ನಾವು ಏನು ಮಾಡಿದ್ವಿ ರೀ, ಕುಣಿ ಒಳಗೆ ಎರೆಹುಳು ಗೊಬ್ಬರ, PSB, ಅಜ್ಟೋ ಬ್ಯಾಕ್ಟ್ರಿಯಾ, ಅಜ್ಲೋ ಫಿಲಮ್, ಇವನ್ನೆಲ್ಲನೂ ಮಾಡ್ಕೊಂಬಿಟ್ಟು ಕುಣಿಯಲ್ಲಿ ಎರೆಹುಳು ಗೊಬ್ಬರ ಇವನ್ನೆಲ್ಲನೂ ಕುಣಿ ಒಳಗೆ ಒಂದು 150-200 ಗ್ರಾಮ್ ತನಕ ಅದರೊಳಗೆ ಕುಣಿ ಒಳಗೆ ಹಾಕ್ಕೊಂಡು ಅದ್ರಾಗ ನೀರು ಹಾಕ್ಕೊಂಡು ಹಚ್ಚಿದ್ವಿ ರೀ. ಆಮೇಲೆ ಒಂದು ರೋಗನ ಒಂದು ಬಾವಿಷ್ಟು ನಷ್ಟೇ ತೊಗೊಂಡಿದ್ದೆ. ಆಮೇಲೆ ಅದ್ರ ನಂತರದ ಜೋಡಿ ಒಂದು ಮೈಕ್ರೋನ್ಯೂಟ್ರಿಯೆಂಟ್ ಉಪಮತ್ ಹೇಳಿ ಬರುತ್ತೆ ರೀ, ಅದು ಉಪಮದ ಸ್ಪ್ರೇ ಹಾಕೋದ್ರಿಂದ ಎಲ್ಲಿ ಸ್ಮೂತ್ನೆಸ್ ಹಾಕತ್ತೆ ರೀ, ಏನಿಲ್ಲಿ ಇದು ಹಾರ್ಡ್ ಆಗಂಗಿಲ್ಲ ರೀ, ಅದರಿಂದ ಫಸ್ಟ್ ಕ್ಲಾಸ್ ಬರುತ್ತೆ ರೀ. ಮತ್ತು ಎಲ್ಲಿ ವೀಡ್ತು ಹೆಚ್ಚಾಕತ್ತೆ, ಗರ್ತು ಹೆಚ್ಚಾಕತ್ತೆ, ಮತ್ತು ಸೈಡ್ ಶೂಟ್ಸು ಬರಾಕ್ತಾವೆ ರೀ. ಯಾಕೆ ಬರೀ 28-30 ದಿವಸ ಒಳಗೆ ನಾ ಸೈಡ್ ನೋಡ್ರಿ, ಒಂದು ಗಿಡಕ್ಕೆ ಕನಿಷ್ಠ 4-5 ಎಲ್ಲ ಮಗ್ಲಿಗೆ ಟೊಂಗಿ ಬರ್ತವೆ, ಪ್ರತಿ ಟೊಂಗಿಯು 4-5 ಕಾಯಾಗಲಾಕತ್ತವ್ರು. ಮುಂದೆ ಇದನ್ನು ಮಾಡಿದ ಉದ್ದೇಶ ಅಂದರೆ ಏನಿದ, ಇದು ಎಕರೆಗೆ ಒಂದು 40 ಟನ್ ಇಳುವರಿ ಬರ್ತಿರಿ. 40 ಟನ್ ಅಂದರೆ ಈಗ ಜಾಗದ ಮ್ಯಾಗ 25,000 ರೂಪಾಯಿ ಟನ್ ಆತ್ರಿ, ಅಂದ್ರೆ ಕನಿಷ್ಠ 4 ತಿಂಗಳೊಳಗೆ ನಮ್ಮದು 10 ಲಕ್ಷ ರೂಪಾಯಿ ಆಕತ್ತೈತಿ. ಅದರ ಕೆಲಸ ಮಾತ್ರ ಭಯಂಕರ ಐತೆ. ನಾನು ಕ್ಯಾಪ್ಸಿಕಮ್ ಹೆಚ್ಚಿನ ತೆಗೆದ ಕುತ್ತರ ಆಗೋಲ್ಲ. ಪ್ರತಿ ದಿವಸ ಪ್ರತಿ ಮುಂಜಾನೆ ಮಧ್ಯಾಹ್ನ ಸಂಜಿಕ 3 ಟೈಮ್ಸ್ ನಾವು ಪ್ರತಿಯೊಂದು ಗಿಡಗಳು ನಾವು ಚೆಕ್ ಮಾಡ್ಕೋತು, ಮೈಡಿಸ ತ್ರಿಪ್ಸ ಇವೆಲ್ಲ ಭಯಂಕರ ರೋಗ ಇರ್ತಾವಲ್ಲ, ಅವು ಇವನ್ನೆಲ್ಲ ನೋಡ್ಕೊಂಬಿಟ್ಟು ಇದು ಮಾಡ್ಕೋಬೇಕ್ರೆ. ಪರದೆ ಹಾಕೋದ್ರಿಂದ, ಕಾಟನ್ ಟೈಪ್ ಇದು ಪರದೆ ಹಾಕೋದ್ರಿಂದ ಏನಾಗತ್ತೆ ಅಂದ್ರೆ ರೀ, ಈ ಎಲೆ ಮ್ಯಾಗ ನಾವೊಂದು ರಾತ್ರಿ ಬೀಳತಕ್ಕಂಥದ್ದು ಮಂಜ ಮತ್ತು ಇದು ಇಬ್ಬನಿ ಇವೆಲ್ಲ ಏನಿರ್ತಾವಲ್ಲ ಇವೆಲ್ಲ ಅದಕ್ಕೇನು ತ್ರಾಸು ಮಾಡೋದಿಲ್ಲ. ಅದಕ್ಕೆ ಅದರಿಂದ ಏನಾಗತ್ತೆ, ಗಿಡ ಭಾಳ ಹೆಲ್ದಿದಾವ್ರಿ. ನಾನು ಹಚ್ಚಿದ್ದೀವಿ ಬರೀ 28 ದಿವಸ, 28 ದಿವಸ ಈ ಹೂವು ಸ್ಟಾರ್ಟ್ ಆತ್ರಿ. ಈಗ ಸದ್ಯಕ್ಕೆ 45 ದಿವಸಕ್ಕೆ ನಮ್ಗೆ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗತ್ತೆ. 50 ದಿವಸಕ್ಕೆ ಸ್ಟಾರ್ಟ್ ಆತರ ಕನಿಷ್ಠ 5-6 ತಿಂಗಳ ತನಕ ಕಟಾವು ನಡೀತೈತೆ. 1 ಎಕರೆಗೆ 40-50 ಟನ್ ಕಾಯಿ ಬರ್ತೈತೆ ಅಂತ ಹೇಳ್ತಾರೆ. 40 ಅಂತೂ ನಕ್ಕಿ ಬರುತ್ತೆ ನನ್ನ ಲೆಕ್ಕಾಚಾರ. ಈಗ ಸಾದಾ ರೈತರು ಮಾಡುವಂಥದ್ದು ಇದಂತೂ ಬೆಳೆ ಅಂತೂ ಅಲ್ಲಂತ ನಾನು ತಿಳ್ಕೊಂಡ್ರಿ ರೀ. ಯಾಕಂದರೆ ಎಕರೆಗೆ 1.5 ಲಕ್ಷ ರೂಪಾಯಿ ಎಕ್ಸ್ಪೆನ್ಸ್ ಇರುತ್ತೆ. ಈಗ ಡ್ರಿಪ್ಪು 130,000 ರೂಪಾಯಿ ರೀ, ಮುಂದೆ ಕ್ರಿಸಿಂಗ್ ಪೇಪರ 18-20,000 ರೂಪಾಯಿ ಯಾಕಂದರೆ ಟೋಟಲ್ ಈಗ ಹೆಚ್ಚು ಕಮ್ಮಿ ಇದು 40,000 ರೂಪಾಯಿ ಆದರೆ ಅಗಿದೊಂದು 20,000 ರೂಪಾಯಿ ರೀ, 40-60 ರೀ, ತಿಪ್ಪಿ ಗೊಬ್ಬರ 20,000 ರೂಪಾಯಿ ರೀ, 80,000 ರೂಪಾಯಿ ಆದರೆ ಒಂದು ಸೇಡ್ದು ಇದನ್ನು ತೊಗೊಂಡ್ರೆ ಇದೊಂದು 10-12,000 ರೂಪಾಯಿ ಯಾಕಂದರೆ ಇದ್ರದ್ದಂತೂ ಬೆನಿಫಿಟ್ ಭಾಳ ಚಲೋ ಆದರೆ ಅರ್ಸ್ಬಂದು ಇದ್ರದ್ದಂತೂ ಇದ್ರದ್ದು ಒಂದು 10-12,000 ರೂಪಾಯಿ ಆಗಿದೆ. 10-12,000 ರೂಪಾಯಿ ಸಲ ನಮ್ದು ಔಷಧ ಖರ್ಚು ಕನಿಷ್ಠ ಒಂದು 15-20 ರೂಪಾಯಿ ಔಷಧ ಖರ್ಚು ಉಳಿದೈತೆ ನಮಗೆ. ಒಂದು ಈಲ್ಡ್ ಬರೋದಂತೂ ಫೇಲ್ ಆಗತ್ತೆ ಅನ್ನೋಂಥ ಚಾನ್ಸ್ ಅಂತೂ ಒಟ್ಟ ಇಲ್ಲ ಇಲ್ಲ. ಟೋಟಲ್ದಾಗ 1 ಲಕ್ಷ ರೂಪಾಯಿ ಅಂತೂ ನಕ್ಕಿ ಬೇಕ್ರಿ ಇದಕ್ಕೆ. ಒಂದು ನಾವು ಕಾಯಿ ಹರ್ಲಾಕ್ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಮತ್ತು ಇದು ಈ ಪ್ರಕಾರ ಮಾಡಿದ್ದು ಏನಂತ್ರಿ, ಇದನ್ನು ನೋಡ್ಕೊಂಬಿಟ್ಟು ರೆಕಡ್ ಜನ ಬಂದು ನೋಡ್ಲಾಗ್ತಾರೆ ಇದೇನಪ್ಪ ಹೊಸದು ಮಾಡಿದೆ ಅಂತೇಳಿ. ನಾವು ಈ ಥರ ಮಾಡ್ತೀವಿ, ನಮ್ಮ ಗೈಡೆನ್ಸ್ ಮಾಡಂತಾರೆ. ನಾನು ಅಂಡ್ರೊಳಗೆ ಒಂದು 20-30 ಎಕರೆ ಮಾಡಿಸಿನಿ ಈಗ. ಲಾಸ್ಟ್ ಟೈಮ್ ನಮ್ಮ ಪಪ್ಪಾಯಿನೂ ಮಾಡಿಸಿನಿ. ಪಪ್ಪಾಯಿ ಒಳಗೆ ಚಂದಂದಾಗಿ ಬಂದು ಬರೋದ್ರಿಂದ ಸುಮಾರು 1,000 ಜನ ಆ ಫೋನ್ನಾಗ ನಾನು ಕಾಂಟ್ಯಾಕ್ಟ್ ಮಾಡ್ಕೊಂಬಿಟ್ಟ. ಈ ಪ್ರತಿಯೊಬ್ಬರು ರೈತರಿಗೆ ನಾ ಇಂಡಿ ಸಿಂದಿಗಿ ಮತ್ತು ಈ ಕಡೆ ಬಿಜಾಪುರ, ಈ ಕಡೆ ನಮ್ಮದು ಗೋಕಾಕು ಮತ್ತು ಕೌಜಲ್ಗಿ ಅತ್ನಿ ಇವರೆಲ್ಲರಿಗೂ ನಾನು ಸರಿಸ್ಕೊಳ್ಲಿಕ್ಕೆ. ಅದರಿಂದ ಭಯಂಕರ ರಿಸಲ್ಟ್ ಅದಾವ್ರಿ. ನನಗೆ ಸಾಧ್ಯದಷ್ಟು ನಾನು ಡಿಸೇಲ್ ಖರ್ಚು ಇಟ್ಕೋತೀನಿ, ಹೋಗಿ ರೈತರಿಗೆ ಸರ್ವಿಸ್ ಕೊಟ್ಟು ಬರುವಂಥ ವ್ಯವಸ್ಥೆಯನ್ನು ಮಾಡ್ಕೋತೀನಿ. ಇನ್ನು ಹೆಚ್ಚಿನದೇನು ಔಷಧ ಉಪಚಾರ ನಮಗೇನ ತಿಳಿಲಿಲ್ಲ ಮಾಡಲಿಲ್ಲ ಅಂದ್ರೆ ನಮ್ಮದು ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ನಾವು ಫೋನ್ ಮಾಡ್ತೇವೆ ರೀ. ಅಲ್ಲಿ ಬೇಣಿಗೆ ಸಾಹೇಬರಾಗಲಿ ಮತ್ತು AB ಪಾಟೀಲ್ ಅವರಾಗಲಿ ಅದಕ್ಕೆ ಸಂಬಂಧಪಟ್ಟದ ಸರ್ಗೆ ನಾವು ಅವ್ರು ಹೇಳಿ ಸೈಂಟಿಸ್ಟ್ ಹೇಳಿಬಿಟ್ಟ
ಈ ಔಷಧ ಹೊಡಿಪಾ ಇದು ಚಲೋ ಆಕತಿ ಹೇಳ್ತಾರ ಆ ಪ್ರಕಾರ ಅವ್ರ ಸಜೆಷನ್ ತಗೊಂಡ್ಬಿಟ್ಟು ನಾವು ಮಾಡ್ಕೋತ ಹೊಂಟಿದ್ವಿ ಸರ್ ನಾವು ಹೀಗೆ ಕ್ಯಾಪ್ಸಿಕಮ್ ಬೆಳೆಯ ಸುರಕ್ಷತೆಗೆ ಕಾಟನ್ ಪರದೆಯನ್ನು ಅಳವಡಿಸಿರುವ ಧನ್ಪಾಲ್ ಅವರು ತಾವು ಬೆಳೆಯುವ ಇತರೆ ಬೆಳೆಗಳಲ್ಲಿಯೂ ಹೊಸ ಹೊಸ ತಂತ್ರಜ್ಞಾನವನ್ನು ನಿರ್ಭೀತಿಯಿಂದ ಅಳವಡಿಸಿ ಯಶಸ್ವಿಯೂ ಆಗುತ್ತಿದ್ದಾರೆ ಹಾಗೂ ಧನ್ಪಾಲ್ ಅವರು ತಾವು ಬೆಳೆದ ಬೆಳೆಗಳನ್ನು ಬೆಳಗಾವಿ ಸೇರಿದಂತೆ ಗೋವಾ ಬಾಂಬೆ ದೆಹಲಿಗಳಲ್ಲಿಯೂ ಮಾರಾಟ ಮಾಡಿ ಉತ್ತಮ ಆದಾಯ ಗಳಿಸುತ್ತಿರುವುದಲ್ಲದೆ ಶ್ರೇಷ್ಠ ಕೃಷಿಕ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಪಲ್ಯದಾಗ ಮಸಾಲೆ ಹೆಚ್ಚಾಗಿದೆ ಅದ ಹೆಸರು ಏನು ಅದಕ್ಕೆ ಎಷ್ಟು ಬೇಕು ಅಷ್ಟೇ ಹಾಕಂತ ರೀ ನನ್ನಿಂದ ಯಾವಾಗಾದ್ರೂ ಒಮ್ಮೆ ಆಗ್ತದೆ ಮತ್ ನೀವಂತೂ ಯಾವಾಗ್ಲೂ ಹೊಲದಾಗ ಅದೇನೇನೋ ಕೀಟನಾಶಕ ಹಾಕ್ತಿರ್ತೀರಿ ಅದ್ರದ್ದೇನು ಸರಿಯಾಗಿ ಹೇಳ್ತಿದ್ದಾಳೆ ನಿಮ್ ಸೊಸೆ ನೋಡು ಹೊಲಕ್ಕೆ ಎಷ್ಟು ಬೇಕೋ ಅಷ್ಟೇ ಔಷಧಿ ಹಾಕು ನೆನ್ಪಿಡ್ರಿ ಕೀಟನಾಶಕಗಳು ವಿಷಕಾರಿಯಾಗಿರ್ತಾವ ಡಬ್ಬಿ ಮ್ಯಾಲ್ ಬರೆದ ಸೂಚನೆ ಹಂಗ ಔಷಧ ಹಾಕ್ಬೇಕು ಮೊದಲು ಫೆರೋಮಾನ್ ಟ್ರಾಪ್ ಲೈಟ್ ಟ್ರಾಪ್ ಮಿತ್ರ ಕೀಟ ಜೈವಿಕ ಕೀಟನಾಶಕ ಇತ್ಯಾದಿಗಳನ್ನು ಬಳಸಿ ಅಗತ್ಯ ಬಿದ್ದರೆ ಮಾತ್ರ ರಾಸಾಯನಿಕ ಕೀಟನಾಶಕ ಬಳಸಿ ಸಿಂಪಡಣೆಯನ್ನು ಬೆಳಿಗ್ಗೆ ಇಲ್ಲ ಸಂಜೆಗೆ ಕೈಗವಸು ಮಾಸ್ಕ್ ಮತ್ತು ತುಂಬು ತೋಳಿನ ಬಟ್ಟೆ ಧರಿಸಿ ಮಾಡಿ ಗಾಳಿಯ ದಿಶೆಯಲ್ಲಿ ಸಿಂಪಡಿಸುತ್ತಾ ಹಿಂದಕ್ಕೆ ಹೋಗಿ ಔಷಧಿಯ ಡಬ್ಬಿ ಸಿಂಪಡಿಸುವ ಯಂತ್ರವನ್ನು ಸುರಕ್ಷಿತವಾದ ಸ್ಥಳದಲ್ಲಿ ಇಡಿ ಈಗ ಸ್ವಲ್ಪ ಆದ್ರೂ ತಿಳಿತೇನು ತಿಳ್ಕೊಂಡ ನನ್ನ ರಾಣಿ ಹಂಗಿಲ್ಲ ಎಂದ ಜಾಣಿ ನೀರ್ ಕುಡಿಸಿದ್ಲಪ್ಪ ನಿಂಗೆ ನೀನ್ ರಮಣಿ ಫೇಶಿಯಲ್ಸ್ ಟ್ರೆಂಡಿ ಆಭರಣಗಳು ಕೂದಲಿನ ಅಂದಕ್ಕೆ ಪ್ರಾಕೃತಿಕ ಪರಿಹಾರಗಳು ನಿಮ್ಮ ಅಂದಕ್ಕೆ ತಕ್ಕಂತಹ ಉಡುಪುಗಳು ಹೀಗೆ ಹತ್ತು ಹಲವಾರು ಮಾಹಿತಿಗಳಿಗಾಗಿ ವೀಕ್ಷಿಸಿ ಸೌಂದರ್ಯದ ಜೊತೆಗೆ ಅರಿವನ್ನು ಮೂಡಿಸುವಂತಹ ಕಾರ್ಯಕ್ರಮ ಚಲುವಿಗೆ ಚಿತ್ತಾರ ಭಾನುವಾರದಿಂದ ಬುಧವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಗುರುವಾರ ಮತ್ತು ಶುಕ್ರವಾರ ಬೆಳಗ್ಗೆ 11:30 ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ಗಾಂಧೀಜಿಯವರ ಕನಸು ಮೋದಿಯವರ ಆಶಯ ಇದುವೇ ಸ್ವಚ್ಛ ಭಾರತ ಅಭಿಯಾನ ಪುಟ ಪುಟ ಹಳ್ಳಿಯಿಂದ ದಿಲ್ಲಿಯವರೆಗೆ ಬೀಸಿದ್ದು ಸ್ವಚ್ಛತೆಯ ಅಲೆಯನ್ನ ಮೂಡಿಸಿದ್ದು ಶುಚಿತ್ವದ ಅರಿವನ್ನ ತಂದಿದ್ದು ಆರೋಗ್ಯವನ್ನ ಕೆರಳಿಸಿದ್ದು ದಿನನಿತ್ಯ ಅನುಸರಿಸಬೇಕಾದ ಸ್ವಚ್ಛತೆಯ ಜಾಗೃತಿಯನ್ನ ರಾಜ್ಯಾದ್ಯಂತ ಸ್ವಚ್ಛ ಭಾರತ ಅಭಿಯಾನದ ಕಾರ್ಯಕ್ರಮಗಳ ಯಶಸ್ವಿ ಅನುಷ್ಠಾನದ ಇಣುಕು ನೋಟ ನಿಮ್ಮ ಚಂದನ ವಾಹಿನಿಯಲ್ಲಿ ಪ್ರತಿ ಭಾನುವಾರ ಮಧ್ಯಾಹ್ನ 12 ಗಂಟೆಗೆ ಮರುಪ್ರಸಾರ ಮತ್ತೆ ಶುಕ್ರವಾರ ಸಾಯಂಕಾಲ 6 ಗಂಟೆಗೆ